ಮಂಡಲ್ಪೇಟ್ ಹೆಂಗಿತ್ತು ಮಂಡಲ್ಪೇಟ್ ವ್ಯೂ ಅಲ್ಲ ಸೂಪರ್ ಆಗಿತ್ತಲ್ಲ. ಸೊ ನೆಕ್ಸ್ಟ್ ನಾವು ಹೋಗ್ತಾರೋದು ಇದು ಯಾವುದೋ ವಾಟರ್ ಫಾಲ್ಸ್ ಇದೆ ಅಂತ ಇಲ್ಲಿ ಪಕ್ಕದಲ್ಲಿ ಲೆಫ್ಟ್ ಹೋಗ್ಬಿಟ್ಟು ರೈಟ್ ಹೋಗ್ಬೇಕು ಅಂತ. ಸೊ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೋಡ್ ಬಂದ್ಬಿಟ್ಟು ಆಫ್ ರೋಡ್, ಅದೇ ಆಫ್ ರೋಡ್ ಮಾಡಿದ್ವಲ್ಲ ಅದಾದ್ಮೇಲೆ ಇದು ನೆಕ್ಸ್ಟ್ ಆಫ್ ರೋಡ್. ಇಲ್ಲಿಂದ ಲೆಫ್ಟ್ ಹೋಗ್ಬಿಟ್ಟು ರೈಟ್ ಹೋಗ್ಬೇಕು ಅಥವಾ ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಓಕೆ ಯಾರು ಗೊತ್ತು, ಅವ್ರು ಒಂದು ನಿಂತಿದ್ರು ನಾವು ಬಂದ್ವಿ. ನನ್ನ ಪ್ರಕಾರ ಅಲ್ಲಿ ಸ್ಟ್ರೈಟ್ ಹೋಗ್ಬೇಕು ಅಂತ ಅನಿಸ್ತು ನನಗೆ. ಬಟ್ ಅವ್ರು ಅಂದ್ರೆ ಈ ಕಡೆ ಕಟ್ಟ ನಿಂತಿದ್ರು ಮಂಡಲ್ ಪೇಟ್
ಫ್ರೆಂಡ್ಸ್, ಇವಾಗ ಬಂದಿರೋದು ಹರಂಗಿ ಡ್ಯಾಮ್. ಹರಂಗಿ ಡ್ಯಾಮ್ ನೋಡಿ ಹೆಂಗಿದೆ. ಅಲ್ಲಿ ಯಾವುದೋ ಕಾಡಲ್ಲಿ ಹೋಗ್ಬಿಟ್ಟು ಬಂದಿದ್ದೀವಿ. ಈಗ ಅಷ್ಟೊಂದು ಮೇಂಟೈನ್ ಮಾಡಿಲ್ಲ ಡ್ಯಾಮು, ಸೊ ಅಷ್ಟೊಂದು ಚೆನ್ನಾಗೇನಿಲ್ಲ. ಫುಲ್ಲಿ ಹುಲ್ಲೆಲ್ಲ ಬೆಳೆದಿದೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಹಾಯ್ ಶರೇ ನೋಡಿ, ಅಷ್ಟೊಂದು ಲೈಕ್ ಇನ್ನೂ ಸ್ವಲ್ಪ 10 ರೂಪಾಯಿ ಟಿಕೆಟು, ಬಟ್ ಇವರು ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ. ಈ ಹುಲ್ಲೆಲ್ಲ ಕ್ಲೀನಾಗಿ ಕಟ್ ಮಾಡಿ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಇನ್ನು ಟೂರಿಸ್ಟ್ ಬರ್ಬೋದು. ಬಟ್ ಇಲ್ಲಿ ನೋಡಿ, ಯಾವುದ್ಯಾವುದೋ ಸಂದಿ ಪಂದಿ ದಾರಿ ಮಾಡಿದ್ದಾರೆ. ಆ ದಾರಿಲೆಲ್ಲ ನಾವು ಓಡಾಡ್ತಾ ಇದ್ದೀವಿ.